Namaste, my dear students. Today, let's start the Vastav Standard Social Subject, that is 6th lesson. Lesson number is 6th. Why do we need rules? Yes, rules. What are rules? You know that we have three types of rules. In many homes, you have the rules at home. And schools, rules in schools, and rules for a country. These rules will become a law. That is the reason we call rules for our country. Why we need rules? Yes, my dears, we need rules to daily we lives. We are not allowed to everything that we want to do. Whatever our mind says, we can't do because we are living together. We are not living in a singular. We are living in the social, so we have to follow the rules. So because of with the neighbors we have to follow, with the parents we have to follow, in the school we should follow the rules, in the country for country we should follow the law. So rules will keep us safe. What it keeps? It keeps us safe. Namanna surakshitavagidalu rules beku. So then next thing is rule face help us to live with one another peacefully. Yellaru shanti inda irbeku andre rules beke beku. So rules, against the rules we should not be there. ಎಲ್ಲರ ಮನೆಯಲ್ಲೂ ಒಂದೇ ರೂಲ್ಸ್ ಇದೆ ಅಂತಲ್ಲ, ಬೇರೆ ಬೇರೆ ಮನೆಯಲ್ಲಿ ಬೇರೆ ಬೇರೆ ರೀತಿಯಾದ ರೂಲ್ಸ್ ಇದೆ. ಹಾಗೆ ಕಂಟ್ರಿಗೂ ಕೂಡ ಬೇರೆ 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 ರೀತಿಯಾದ ರೂಲ್ಸ್ ಇದೆ. ವಾಟ್ ವಿ ಹ್ಯಾವ್ ರೂಲ್ಸ್ ಇನ್ ಅವರ್ ಕಂಟ್ರಿ, ವಿ ಶುಡ್ ನೋ ದಟ್. ಸೊ ಇನ್ ಅವರ್ ಸ್ಕೂಲ್ ಆಲ್ಸೋ ಸಮ್ ಆಫ್ ದ ರೂಲ್ಸ್ ವಿ ಫಾಲೋಸ್, ಇಸ್ ಇಟ್ ಸ್ಟೂಡೆಂಟ್ಸ್? ವಾಟ್ ಆರ್ ದೋಸ್? ಲೆಟ್ ಮೀ ಸೀ ಒನ್ ಬೈ ಒನ್. ರೂಲ್ಸ್ ಅಟ್ ಹೋಮ್, ವಾಟ್ ವಿ ಶುಡ್ ಫಾಲೋ ದ ರೂಲ್ಸ್ ಇನ್ ಅನ್ ಹೋಮ್. The parents, who make the rules there? Who make the rules there? The parents will make the rules there. Who will make? The parents will make the rules. Who are the leaders of the home? They will make the rules. We should follow that. What are those rules? Why they are making the rules? These to protect from any harm or danger. ನಮ್ಮನ್ನು ಸುರಕ್ಷಿತವಾಗಿ ಇಡೋಕ್ಕೋಸ್ಕರ ಅವರು ಈ ರೂಲ್ಸನ್ನು ಫಾಲೋ ಮಾಡ್ತಾ ಇರ್ತಾರೆ. ತುಂಬ ಇರ್ಬೋದು ಅದು. ಅದು ಏನೆಲ್ಲ ಇರ್ಬೋದು ಅಂದರೆ, ಸೇ ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು, ಒಬ್ರಿಗೆ ಇನ್ನೊಬ್ರು ಥ್ಯಾಂಕ್ ಯು ಪ್ಲೀಸ್ ಹೇಳೋದು, ಬಿ ನೈಸ್ ವಿತ್ ದ ಯುವರ್ ಸಿಬ್ಲಿಂಗ್ಸ್, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ತುಂಬ ನೈಸಾಗಿ ಬಿಹೇವ್ ಮಾಡಬೇಕು, ಅವರಿಗೆ ಐ ಆಮ್ ಸಾರಿ ಹೇಳೋದು. ಬೈ ಮಿಸ್ಟೇಕ್ಲಿ ಇಫ್ ಯು ಡೂ ಸಮಥಿಂಗ್ ಮೀನ್ಸ್ ವಿ ಹ್ಯಾವ್ ಟು ಸ್ಟೇ ದ ಸಾರಿ ಆ್ಯಂಡ್ ಹಗ್, ಡೋಂಟ್ ಹಿಟ್. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಒಡೆಯೋದು ಮಾಡಬಾರ್ದು. ಹಿಟ್ ಮಾಡಿದರೆ ವಾಟ್ ದ ಹಾರ್ಮ್ ವಿಲ್ ಬಿಕಮ್, ಡೇಂಜರಸ್ ಇಸ್, ದಟ್ ಈಸ್ ಡೇಂಜರಸ್, ಅದನ್ನು ಮಾಡಬಾರ್ದು ಅನ್ನೋದು ರೂಲ್ಸ್ ಇರುತ್ತೆ. ಆಮೇಲೆ ಏನೇ ಮನೆಯಲ್ಲಿ ಪೇರೆಂಟ್ಸ್ ತಂದು ಕೊಟ್ಟರು ಅದನ್ನು ಶೇರ್ ಮಾಡ್ಕೊಂಡು ತಿನ್ನಬೇಕು, ಇಸ್ ಇಟ್? ದ ಶೇರಿಂಗ್ ಆ್ಯಂಡ್ ದ ಕೇರಿಂಗ್ ಆಲ್ಸೋ ರೂಲ್ಸ್. ಆ್ಯಂಡ್ ಬಿಫೋರ್ ದ ಫುಡ್ ಆ್ಯಂಡ್ ಆಫ್ಟರ್ ದ ಫುಡ್ ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್, ಆ್ಯಂಡ್ ವೆನ್ ಯು ವೇಕಪ್ ಯು ಗೋ ಟು ದ ಟಾಯ್ಲೆಟ್ ಆ್ಯಂಡ್ ಬ್ರಷ್ ಯುವರ್ ಟೀತ್. ದೆನ್ ಬಿಫೋರ್ ದ ಮೀಲ್ಸ್ ಟೇಕಿಂಗ್, ಊಟ ಮಾಡೋದಕ್ಕಿಂತ ಮುಂಚೆ ದೇವರಲ್ಲಿ ಪ್ರಾರ್ಥನೆ ಮಾಡೋ ರೂಲ್ಸು. ಕಿರ್ಚಾಡೋ ಹಾಗಿಲ್ಲ ಮನೆಯಲ್ಲಿ, ಕಿರ್ಚೋಂಗಿಲ್ಲ, ಅರ್ಚಂಗಿಲ್ಲ. ದೆನ್ ಪ್ಲೇ ಟುಗೆದರ್, ಎಲ್ಲರೂ ಒಟ್ಟಾಗಿ ಆಟ ಆಡಬೇಕು. ದೀಸ್ ಆರ್ ದ ವೆರಿ ಸಿಂಪಲ್ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ವಿತ್ ಅವರ್ ಹೋಮ್, ಅಟ್ ಹೋಮ್ ವಿತ್ ಅವರ್ ಸಿಬ್ಲಿಂಗ್ಸ್ ಆರ್ ವಿತ್ ಅವರ್ ಬ್ರದರ್ಸ್ ಸಿಸ್ಟರ್ಸ್, ವಿ ಹ್ಯಾವ್ ಟು ಫಾಲೋ ದಟ್. ಸಮ್ ಮೋರೀಸ್ ಆರ್ ಸೋ ದೇರ್, ಕೈ ಕಾಲು ಹೊಡೆದು ಮಾತಾಡ್ಸೋ ಹಾಗಿಲ್ಲ, ಶೇರ್ ಮಾಡ್ಕೋಬೇಕು, ದೂರ ನಿಂತು ಮಾತಾಡಬೇಕು, ಕಿರ್ಚ ಆಗಿಲ್ಲ, ಆಟದ ಸಾಮಾನೆಲ್ಲ ಆಟ ಆಡಿದ ನಂತರ ಅಗೇನ್
ಹೋಗಿ ಮತ್ತೆ ನಿಮ್ಮ ಜಾಗಕ್ಕೆ ಇಡಬೇಕು ವಾಪಸ್ಸು. ಅಂದರೆ ಯಾವ ವಸ್ತು ಎಲ್ಲಿಂದ ತೊಗೊಂಡು ಬಂದಿರ್ತೀರೋ ಅದೇ ಜಾಗಕ್ಕೆ ಉಪಯೋಗಿಸಿದ ನಂತರ ಮತ್ತೆ ವಾಪಸ್ ಹೋಗಿ ಇಡೋ ರೂಲ್ಸು. ಈ ದೊಡ್ಡವರ ಮಾತನ್ನು ಕೇಳಬೇಕು, ಲಿಸ್ನಿಂಗ್ ಟು ಅಡಲ್ಟ್ಸ್. ವಿ ಶುಡ್ ಫಾಲೋ ದ ಅಡಲ್ಟ್ಸ್. ನಿಮ್ಮ ಪೇರೆಂಟ್ಸ್ ಮನೆಯಲ್ಲಿ ನೀರು ತಂದುಕೊಡು ಅಂತ ಕೇಳಿದರೂ ಕೂಡ ಹೋಗಲ್ಲ, ಅಮ್ಮನ ಕೇಳು ನಾನು ತಂದು ಕೊಡಲ್ಲ. ದೀಸ್ ಈಸ್ ನಾಟ್ ಎ ಅಗೇನೆಸ್ಟ್ ದ ರೂಲ್ಸ್. ದಿಸ್ ಈಸ್ ವಿ ಶುಡ್ ಆಲ್ವೇಸ್ ಫಾಲೋ ದೇರ್ ರೂಲ್ಸ್. ನಮ್ಮ ಪೇರೆಂಟ್ಸ್ ನಮಗೋಸ್ಕರನೇ ರೂಲ್ಸ್ ಮಾಡಿರೋದು, ನಮಗೋಸ್ಕರನೇ ಮಾಡ್ತಾ ಇರೋದು ಎವ್ರಿಥಿಂಗ್. ಸೊ ವಿ ಹ್ಯಾವ್ ಟು ಫಾಲೋ ದಟ್. ಕಿರ್ಚೋದು ಅರ್ಚೋದು ಮಾಡೋ ಹಾಗಿಲ್ಲ. ಜೋರಾಗಿ ಕೆಟ್ಟ ಶಬ್ದಗಳನ್ನ ಉಪಯೋಗಿಸೋದು ಅಥವಾ ಜೋರು ಜೋರಾಗಿ ಮಾತಾಡೋದು, ದಟ್ ಈಸ್ ವೆರಿ ಹಾರ್ಮ್, ಡೇಂಜರಸ್. ಸೊ ದೀಸ್ ಆರ್ ದ ಸಮ್ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ಇನ್ ಅವರ್ ಹೋಮ್. ಸೊ ಲೈಕ್ ದ ಸೇಮ್ ವೇ ವಿ ಹ್ಯಾವ್ ಟು ಫಾಲೋ ಈ ರೂಲ್ಸ್ ಇದೆಯಲ್ಲ. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ಈ ರೂಲ್ಸ್ ನಿಮ್ಮಲ್ಲಿ ಇನ್ನೊಂದು ಮನೆಯಲ್ಲಿ ಕೆಲವು ಜಾಸ್ತಿ ಇರ್ಬೋದು, ಕೆಲವು ಕಡಿಮೆ ಇರ್ಬೋದು. ಏನೇನು ರೂಲ್ಸ್ ಇದೆ ಅನ್ನೋದನ್ನ ಯು ಶುಡ್ ಮೇಕ್ ಅ ಲೀಸ್ಟ್. ಓಕೆ, ಯು ಶುಡ್ ಮೇಕ್ ದ ಲೀಸ್ಟ್ ಆ್ಯಂಡ್ ಸೆಂಡ್ ಮೀ. ನೆಕ್ಸ್ಟ್ ವಿ ಗೋ ಟು ದ ವಾಟ್ ಆರ್ ದ ರೂಲ್ಸ್ ವಿ ಹ್ಯಾವ್ ಟು ಫಾಲೋ ಇನ್ ದ ಸ್ಕೂಲ್. ಓಕೆ, ವಿ ಹ್ಯಾವ್ ಅ ತ್ರೀ ಟೈಪ್ಸ್ ಆಫ್ ರೂಲ್ಸ್ ಇನ್ ದ ಸ್ಕೂಲ್ ಲೆವೆಲ್ಸ್. ಒನ್ ಈಸ್ ಅ ಕ್ಲಾಸ್ ರೂಮ್ ರೂಲ್ಸ್, ಅನದರ್ ಒನ್ ಈಸ್ ಸ್ಕೂಲ್ ರೂಮ್ಸ್ ರೂಲ್ಸ್, ಆ್ಯಂಡ್ ಅನದರ್ ಒನ್ ಈಸ್ ಥರ್ಡ್ ಒನ್ ಈಸ್ ದ ಗ್ರೌಂಡ್ ಪ್ಲೇ ಗ್ರೌಂಡ್ ರೂಲ್ಸ್. ಈಸ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಶುಡ್ ಫಾಲೋ ದಟ್. ದೀಸ್ ಆಲ್ ದ ರೂಲ್ಸ್. ಇನ್ ದ ಕ್ಲಾಸ್ ರೂಮ್ ದ ಟೀಚರ್ ವಿಲ್ ಟೆಲ್ ಯು ಟು ಡೂ ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಆ್ಯಂಡ್ ಬಿ ಸೈಲೆನ್ಸ್. ಶೀ ಆಲ್ವೇಸ್ ರಿಕ್ವೆಸ್ಟ್ ಯು ಟು ಬಿ ಸೈಲೆನ್ಸ್ ಬಿಕಾಸ್ ಆಫ್ ಇಫ್ ದ ಟೀಚರ್ ವಿಲ್ ಸೇಸ್ ಆರ್ ಟೀಚ್ ಯು ನೋ ಒನ್ ಕ್ಯಾನ್ ಲಿಸನ್. ಗಲಾಟೆ ಮಾಡ್ತಾ ಇದ್ದರೆ ಯಾರಿಗೂ ಕೇಳಿಸಲ್ಲ ಅಂತ ರೂಲ್ಸ್ ಮಾಡಿರ್ತಾರೆ. ಏನಂತ, ಕ್ಲಾಸ್ ರೂಮಲ್ಲಿ ಸೈಲೆಂಟ್ ಆಗಿರಬೇಕು, ಬರೀಬೇಕು, ಓದಬೇಕು, ಬಿಕಾಸ್ ಯು ಆಲ್ ಆರ್ ಕಮಿಂಗ್ ಟು ದ ಸ್ಕೂಲ್ ಟು ಲರ್ನ್ ಸಮ್ಥಿಂಗ್. ಸೊ ರೀಡ್ ಸಮ್ಥಿಂಗ್, ರೈಟ್ ಸಮ್ಥಿಂಗ್. ಸೊ ದಟ್ ಶುಡ್ ಬಿ ಫಾಲೋಡ್ ಬೈ ದ ರೂಲ್ಸ್ ಬೈ ದ ಟೀಚರ್. ಈಸ್ ಇಟ್ ಸ್ಟೂಡೆಂಟ್ಸ್? ದಿಸ್ ಈಸ್ ದ ಕ್ಲಾಸ್ ರೂಮ್ ರೂಲ್ಸ್. ದೆನ್ ವಿ ಗೋ ಟು ದಟ್. ದಿಸ್ ಈಸ್ ದ ವಾಟ್ ಈಸ್ ದಿಸ್? ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ದಟ್ ಈಸ್ ಬಸ್. ಬಸ್ ಹತ್ತೋದೇಗೆ, ಇಳಿಯೋದೇಗೆ? ಬಸ್ ಹತ್ತುವಾಗ ನೀವೇನು ಮಾಡ್ತೀರಾ? ಒಬ್ರನ್ನೊಬ್ರು ನೂಕ್ಕೊಂಡು ನಾನು ಫಸ್ಟು ನಾನು ಫಸ್ಟು ಅಂತ ಹೋಗ್ತೀನಿ. ನೋ, ದಟ್ ಈಸ್ ನಾಟ್ ಎ ರೂಲ್. ದ ರೂಲ್ ಈಸ್ ಒನ್ ಬೈ ಒನ್ ವಿತ್ ದ ಲೈನ್ ವಿ ಶುಡ್ ಗೋ ಇನ್ಸೈಡ್ ದ ಬಸ್. ಲೈಕ್ ದ ಸೇಮ್ ವೇ ಗೆಟ್ಟಿಂಗ್ ಡೌನ್ ಆಲ್ಸೋ ಬೈ ದ ಲೈನ್ ಒನ್ ಬೈ ಒನ್. ಈಸ್ ಇಟ್ ಸ್ಟೂಡೆಂಟ್ಸ್? ಇನ್ ಅವರ್ ಸ್ಕೂಲ್ಸ್ ಆಲ್ಸೋ ಐ ಅಪ್ರಿಷಿಯೇಟ್ ಅವರ್ ಸ್ಟೂಡೆಂಟ್ಸ್. ದೇ ಆಲ್ ಆರ್ ಗೋ ಬೈ ದ ಲೈನ್ ಆ್ಯಂಡ್ ಗೆಟ್ ಡೌನ್ ಬೈ ದ ಲೈನ್ ಆಲ್ಸೋ. ಈಸ್ ಇಟ್ ಸ್ಟೂಡೆಂಟ್ಸ್? ಎಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಕ್ಲೀನ್ ಆ್ಯಂಡ್ ಸೇಫ್. ವಿ ಶುಡ್ ಕ್ಲೀನ್ ಅವರ್ ವಿ ಶುಡ್ ಮೇಂಟೈನ್ ದ ಕ್ಲೀನ್ ಅವರ್ ಸ್ಕೂಲ್. ದೆನ್ ಯು ವಿಲ್ ಬಿಕಮ್ ಅ ಸೇಫ್. ಈಸ್ ಇಟ್? ಸೊ ವಿ ಶುಡ್ ಫಾಲೋ ದಿಸ್ ರೂಲ್ಸ್. ಆ್ಯಂಡ್ ಇನ್ ದ ಕಾರಿಡಾರ್, ಇನ್ ಔಟ್ ಆಫ್ ದ ಕ್ಲಾಸ್ ರೂಮ್, ವಿ ಶುಡ್ ಗೋ ಬೈ ದ ಲೈನ್, ನಾಟ್ ಬೈ ದ ರನ್. ಡೋಂಟ್ ರನ್ ಲೈಕ್ ದಿಸ್. ದಿಸ್ ಈಸ್ ನಾಟ್ ಎ ಕರೆಕ್ಟ್ ರೂಲ್. ಹೀಗೆ ಓಡಬಾರ್ದು ಕಾರಿಡಾರಲ್ಲಿ. ಡೋಂಟ್ ಮೇಕ್ ದ ಸೌಂಡ್ ಬಿಕಾಸ್ ಇನ್ ದ ಸಮ್ ಕ್ಲಾಸಸ್ ದ ಟೀಚರ್ ವಿಲ್ ಬಿ ಟೀಚಿಂಗ್. ಸೊ ಇಫ್ ದ ಒನ್ ಕ್ಲಾಸ್ ಸ್ಟೂಡೆಂಟ್ಸ್ ಓನ್ಲಿ ರನ್, ಮೀನ್ಸ್ ದ ಸೌಂಡ್ ವಿಲ್ ಬಿ ಹಾರ್ಮ್ ಟು ದೆಮ್. ಸೊ ವಾಟ್ ಎವರ್ ದ ರೂಲ್ಸ್ ವಿಲ್ ಮೇಡ್ ಫಾರ್ ಯು ಆರ್ ಮೇಡ್ ಫಾರ್ ಅಸ್, ದಟ್ ಈಸ್ ಫಾರ್ ನಾಟ್ ಟು ಹಾರ್ಮ್ ಫಾರ್ ಅಸ್. ಏನು ನಮಗೆ ಅಪಾಯ ಆಗಬಾರ್ದು ಅಂತಲೇ ಮನೆಯಲ್ಲಾಯಿತು, ಸ್ಕೂಲಲ್ಲಾಯಿತು ರೂಲ್ಸನ್ನು ಮಾಡ್ತಾರೆ. ಈ ರೂಲ್ಸ್ನ ಫಾಲೋ ಮಾಡಿದರೆ ಮಾತ್ರ ನಮಗೆ ಡೇಂಜರ್ ಇರೋದಿಲ್ಲ, ಹಾರ್ಮ್ ಆಗೋದಿಲ್ಲ. ಆಮೇಲೆ ಎವ್ರಿಥಿಂಗ್ ವಿಲ್ ಬಿ ಗೋ ಬೈ ದ ಪೀಸ್ಫುಲಿ, ಎಲ್ಲವೂ ನೀಟಾಗಿ ಕೆಲಸ ಆಗ್ತವೆ. ಇಫ್ ಯು ಗೋ ಲೈಕ್ ದಿಸ್, ದ
the sound will made and the principal will become and she will tell you something, then the class will be disturbed. So for that, what are the rules will be provided you by the school, you should follow. Okay. And next, these rules will be for home, for school. Now some of the rules we have to follow by the country, follow for country. So what are those? See this picture. This is the road. Road rules, we know that. This is the footpath where the bicycle and walk, dog are going. That is footpath. There we should walk or we can go by the bicycle. And next, car and buses will be go by the road. That is one way for going and one way for coming. In the middle of the road, the zigzag is there. That should be when the signal is red, at that time the crossing of the road, left to right we can cross. So on that time only we have to cross. In between of the red light we can't go. Is it okay? This is the rules. If we not follow the rules, it will be became law. What it becomes? It is a law. Against to the law. Kanunu bahira kelsa. Anta karitare. Andre idan madidre nimge punishment will be there. Fine and punishment will be there. So next thing, you know that already, red, yellow, orange. Red means stop. Yellow means be ready. And green means go. Red signal bandaga. ಫುಟ್ಪಾತಲ್ಲಿ ಕ್ರಾಸ್ ಆಗೋರಿಗೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಎಲ್ಲೋ ಬಂದಾಗ ವೆಹಿಕಲ್ನ ರೆಡಿ ಮಾಡಿಟ್ಕೋಬೇಕು. ರೆಡಿ ಅನ್ನೋದಂದ್ರೆ ಏನು? ಆನ್ ಮಾಡಿ ಸ್ಟಾರ್ಟ್ ಮಾಡಿಟ್ಕೋಬೇಕು. ರೆಡ್ ಬಂದಾಗ ಸ್ಟಾಪ್ ಮಾಡಬೇಕು, ಆಫ್ ಮಾಡಿಬಿಡ್ಬೇಕು. ಎಲ್ಲೋ ಬಂದಾಗ ಸ್ಟಾರ್ಟ್ ಮಾಡಬೇಕು. ಗ್ರೀನ್ ಸಿಗ್ನಲ್ ಬಂತಂದ ತಕ್ಷಣ ಜಸ್ಟ್ ಮೂವ್ ಆನ್. ಓಕೆ. ನೆಕ್ಸ್ಟ್ ಥಿಂಗ್, ಡಸ್ಟ್ಬಿನ್. ವಿ ಆರ್ ನಾಟ್ ಅವೇರ್ ಆಫ್ ದಿಸ್. ದಿಸ್ ಈಸ್ ದ ರೂಲ್ ಬೈ ದ ಗೌರ್ಮೆಂಟ್. ಇಫ್ ಯು not follow the against of the law. So we should keep this dustbin, all the dust. Hasi kasa, vana kasa, dry dust and wet dust, we have to divide and drop in the boxes, dustbins. Next, this is the car. Yeah, belt. Yeah, we should always wear the belt when the car is moving. ರೋಡಿಗೆ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಎವ್ರಿಬಡಿ ಶುಡ್ ವೇರ್ ದ ಬೆಲ್ಟ್. ದಿಸ್ ಈಸ್ ಆಲ್ಸೋ ರೂಲ್. ಇಫ್ ವಿ ನಾಟ್ ಫಾಲೋ ದೀಸ್ ರೂಲ್ಸ್, ವಿ ಹ್ಯಾವ್ ದ ದಿಸ್ ಟೈಪ್ ಆಫ್ ಪನಿಷ್ಮೆಂಟ್. ದ ಪೊಲೀಸ್ ವಿಲ್ ಕಮ್ ಅಂಡ್ ದೇ ವಿಲ್ ಟೇಕ್. ನಾಟ್ ಓನ್ಲಿ ದೀಸ್ ರೂಲ್ಸ್, many are there, many law are there in the school. If you take any other student's pencil or without asking, means the teacher will be in the law. If anybody's home, the money or the gold any person will take, means the thief will made this, means he will get the punishment. The police will take him and into the jail. So for that, we have to follow the beginning itself, the rules we have to follow by our parents, our school principals and teachers. And next, we have to follow the same for the country. Okay, my dears, understand na? ಮನೆಯಿಂದ ಪ್ರಾರಂಭ ಆಗುತ್ತೆ, ಮನೆಯೇ ಮೊದಲ ಪಾಠ ಶಾಲೆ. ಅದೇ ರೀತಿ ಮನೆಯಿಂದ ಪ್ರಾರಂಭ ಆಗುವಂಥ ರೂಲ್ಸ್ ಫಾಲೋ ಮಾಡೋದನ್ನು ಎಲ್ಲಿವರೆಗೂ ಬಂದಿಲ್ಲುತ್ತೆ, ಅಪ್ ಟು ಅವರ್ ಡೆತ್ವರೆಗೂ ಕಂಟ್ರಿಗೋಸ್ಕರ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ರೂಲ್ಸನ್ನು, ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು. ಫಾಲೋ ಮಾಡದೇ ಇದ್ದರೆ ನಾವು ಪನಿಷ್ಮೆಂಟಿಗೆ ಒಳಗಾಗ್ತೀವಿ. ಅದಕ್ಕೋಸ್ಕರ
ನಾವು ಚಿಕ್ಕಂದಿಂದನೇ ನಮ್ಮ ರೂಲ್ಸ್ನ ಫಾಲೋ ಮಾಡೋದನ್ನು ಕಲ್ತ್ಕೊಂಡು ಹೋಗಬೇಕು. ಸೊ ಮೆನಿ ರೂಲ್ಸ್ ಆರ್ ದೇರ್ ಟು ಫಾಲೋ ಬೈ ದ ಫಾರ್ ಕಂಟ್ರಿ, ಅಂಡರ್ಸ್ಟ್ಯಾಂಡ್ ನ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ಯುವರ್ ಟುಡೇಸ್ ಲೆಸನ್ ಆ್ಯಂಡ್ ದ ಹೋಮ್ವರ್ಕ್ ಐ ವಿಲ್ ಸೆಂಡ್ ಯು. ದ ಫಸ್ಟ್ ಹೋಮ್ವರ್ಕ್ ಒನ್ಸ್ ಐ ವಿಲ್ ಟೆಲ್ ಯು, ದ ಹೋಮ್ವರ್ಕ್ ಈಸ್ ಫಸ್ಟ್ ಮಂತ್ ಯು ಪ್ಲೀಸ್ ರೀಡ್ ದ ಲೆಸನ್ ಅಪ್ ಟು ದೀಸ್ ತ್ರೀ ಪಾಯಿಂಟ್ಸ್, ಪೇಜ್ ನಂಬರ್ 42 to 44, ಪೇಜ್ ನಂಬರ್ 42-44 ಓದ್ಕೊಳ್ಳಿ. ಆಮೇಲೆ ಈ ಓದೋವಾಗ ವಾಟ್ ಆರ್ ದ ನ್ಯೂ ವರ್ಡ್ಸ್ ಯು ವಿಲ್ ಫೈಂಡ್ ಯು ರೈಟ್ ಡೌನ್. ಆ್ಯಂಡ್ ದೆನ್ ನೆಕ್ಸ್ಟ್ ಥರ್ಡ್ ಮಂತ್ ಈಸ್ ವಾಟ್ ಆರ್ ದ ರೂಲ್ಸ್ ಆಫ್ ಯುವರ್ ಓನ್. ನಿಮ್ಮ ಸ್ವಂತಕ್ಕೆ ನೀವು ಕೆಲವೊಂದು ರೂಲ್ಸ್ ಮಾಡ್ಕೊಂಡಿರ್ತೀರ ಅಲ್ವಾ? ಸೊ ವಾಟ್ ಆರ್ ದೋಸ್ ರೂಲ್ಸ್? ಮೇಕ್ ದ ಲೀಸ್ಟ್ ಆ್ಯಂಡ್ ಸೆಂಡ್ ಮೀ ಬ್ಯಾಕ್. ಓಕೆ ಮೈ ಡಿಯರ್ಸ್, ಬಾಯ್.